ಯೋವೇದಾದೌ ಸ್ವರ ಪ್ರೋಕ್ತೋ ವೇದಾಂತೇ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಃ ಸ ಮಹೇಶ್ವರಃ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಎಲ್ಲರೂ ಕೂಡ ತಾವು ಕುಳಿತ ಜಾಗದಿಂದಲೇ ಯತಿಗಳಿಗೆ ನಮಸ್ಕಾರವನ್ನು ಮಾಡಬಹುದು. ಎಲ್ಲರೂ ಕೂಡ ತಮ್ಮ ತಮ್ಮ ವಿಡಿಯೋ ಮತ್ತು ಆಡಿಯೋ ಎರಡನ್ನೂ ಕೂಡ ಸ್ತಬ್ಧವನ್ನಾಗಿ ಮಾಡಿಕೊಳ್ಬೇಕು, ಮ್ಯೂಟ್ ಮಾಡಿಕೊಳ್ಬೇಕು. ಅದೊಂದು ಪ್ರಾರ್ಥನೆ, ದಯಮಾಡಿ ಪ್ರಾರ್ಥನೆ. ಈಗ ಸಂಪ್ರದಾಯದಂತೆ ಮೊದಲು ಈ ಯತಿಶ್ರೇಷ್ಠರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಪೂಜ್ಯ ಸ್ವಾಮೀಜಿಯವರು ಮೂಲತಃ ಕರ್ನಾಟಕದ ತುಮಕೂರು ಪ್ರಾಂತದವರು. ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದಲ್ಲಿ ಜನನ, ಮಧುಗಿರಿ, ತುಮಕೂರು ಹಾಗೂ ಆಂಧ್ರದ ಅನಂತಪುರದಲ್ಲಿ ವಿದ್ಯಾಭ್ಯಾಸ. ಪದವಿ ಪೂರ್ಣವಾದ ನಂತರ ಬ್ಯಾಂಕಿನಲ್ಲಿ ಉದ್ಯೋಗ. ಆ ಸಮಯದಲ್ಲಿ ಸಂಸ್ಕಾರವಶಾತ್ ಉಪನಿಷತ್ತು, ಭಗವದ್ಗೀತೆ ಇವುಗಳ ಅಧ್ಯಯನ ಜೊತೆಗೆ ದಯಮಾಡಿ ಎಲ್ಲ ಮ್ಯೂಟ್ ಮಾಡ್ಕೊಳ್ಬೇಕು. ದಯಮಾಡಿ ಎಲ್ಲ ದಯವಿಟ್ಟು ಮ್ಯೂಟ್ ಮಾಡ್ಕೋಬೇಕು. ಯಾರು ದಯವಿಟ್ಟು ಗಲಾಟೆ ಮಾಡಬಾರ್ದು, ಮ್ಯೂಟ್ ಮಾಡ್ಕೊಂಬಿಡಿ. ನೋಡಿ ಯಾರೋ ಮಾತಾಡ್ತಾ ಇದ್ರೆ ನಾನು ಹೇಳ್ತೀನಿ ಅವ್ರಿಗೆ. ಪದವಿ ಪೂರ್ಣವಾದ ನಂತರ ಬ್ಯಾಂಕ್ನಲ್ಲಿ ಉದ್ಯೋಗ. ಆ ಸಮಯದಲ್ಲಿ ಸಂಸ್ಕಾರವಶಾತ್ ಉಪನಿಷತ್ತು, ಭಗವದ್ಗೀತೆ ಇವುಗಳ ಅಧ್ಯಯನ ನಡೆಯುತ್ತೆ. ಜೊತೆಗೆ ಆಚಾರ್ಯ ರಜನೀಶ್, ಜಿಡ್ಡು ಕೃಷ್ಣಮೂರ್ತಿ ಹಾಗೂ ಇನ್ನೂ ಹಲವಾರು ಮಹಾತ್ಮರ ಗ್ರಂಥಗಳ ಅಧ್ಯಯನ. ಇಷ್ಟಾದರೂ ಕೂಡ ಪರಮಾರ್ಥ ಸತ್ಯದ ವಿಚಾರವಾಗಿ ಇವರಿಗೆ ಅನಿಶ್ಚಿತತೆ, ಗೊಂದಲ ಮುಂದುವರೆದೇ ಇತ್ತು. ಹಾಗಾಗಿ ಸತ್ಯಾನ್ವೇಷಣೆಗಾಗಿ ತುಡಿತ, ಅದರ ಫಲ ಕೆಲಸಕ್ಕೆ ರಾಜೀನಾಮೆ ನೀಡಿ ಹಿಮಾಲಯದ ಕಡೆ ಪ್ರಯಾಣ. ಅಲ್ಲಿ ಋಷಿಕೇಶದಲ್ಲಿ ಸ್ವಾಮಿ ದಯಾನಂದರ ಆಶ್ರಮವನ್ನು ಸೇರ್ತಾರೆ. ಅಲ್ಲಿ ಸ್ವಾಮಿ ಸ್ವಲ್ಪ ಕಾಲ ಇದ್ದು ನಂತರ ಸ್ವಾಮಿ ದಯಾನಂದರವರ ಅಪ್ಪಣೆ ಮೇಲೆ ಆಂಧ್ರದ ಅವರದೇ ಆಶ್ರಮದ ಗ್ರಂಥಾಲಯದ ಮೇಲ್ವಿಚಾರಣೆಗಾಗಿ ಆಂಧ್ರಕ್ಕೆ ಬರ್ತಾರೆ. ಇಲ್ಲಿಯೂ ಕೂಡ ಈ ಪರಮಾರ್ಥ ತತ್ವದ ಬಗ್ಗೆ ಇವರಿಗೆ ಇದಮಿತ್ತಂ ಎಂಬ ಅರಿವು ಉಂಟಾಗಿರಲಿಲ್ಲ ಇಲ್ಲಿಯವರೆಗೂ ಕೂಡ. ಆ ಸಂದರ್ಭದಲ್ಲಿ ಇವರ ಒಂದು ಮನಸ್ಸಿನ ತುಮಲತೆ, ತುಡಿತ ಅರ್ಥವಾಯಿತೇನೋ ಎಂಬಂತೆ ಹೇಗಿದ್ದರೂ ಇವರು ಗ್ರಂಥಾಲಯದಲ್ಲೇ ಇದ್ದರು. ಇದಕ್ಕೆಲ್ಲ ಪರಿಹಾರ ರೂಪವಾಗಿ ಆ ಗ್ರಂಥಾಲಯದಲ್ಲೇ ಇವರಿಗೆ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರ ಆಂಗ್ಲ ಭಾಷೆಯ ಇಂಟ್ಯೂಷನ್ ಆಫ್ ರಿಯಾಲಿಟಿ ಎಂಬ ಗ್ರಂಥ ಲಭ್ಯವಾಗುತ್ತೆ. ಅದರಲ್ಲಿ ಇವರು ಆಸಕ್ತಿ ಮೂಡಿ ಅದರ ನಿರಂತರ ಅಧ್ಯಯನದಿಂದ ಇವರು ಕಂಡುಕೊಂಡದ್ದು ಏನು, ಓಹೋ ಸಾಂಪ್ರದಾಯಿಕ ವೇದಾಂತ ಪ್ರಕ್ರಿಯೆ ಅಂದರೆ ಇದೇ ಪ್ರಕ್ರಿಯೆ ಎಂಬ ಒಂದು ನಿಶ್ಚಯಕ್ಕೆ ಬಂದು ಅದರ ಅರಿವಾಗಿ ನಂತರ ಪೂಜ್ಯ ಸ್ವಾಮೀಜಿಯವರ, ಹೊಳೆ ನರಸಿಂಹರ ಸ್ವಾಮೀಜಿಯವರ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾರೆ. ಆಗ ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಇವರ ಈ ಅಧ್ಯಯನ ಹಾಗೂ ಅಲ್ಲೇ ಕೆಲವು ಶಿಷ್ಯರು ಬೋಧನೆ ಕೂಡ ಮಾಡ್ತಾ ಇರ್ತಾರೆ ಹಾಗೂ ಬೋಧನೆಗಳು ಸ್ವಾಮಿ ದಯಾನಂದರ ಗಮನಕ್ಕೆ ಬರುತ್ತೆ. ಅವರು ಒಂದು ಮಾತನ್ನು ಹೇಳಿಬಿಡ್ತಾರೆ ಇವರಿಗೆ, ನೋಡಿ ಇಲ್ಲಿ ನಾವು ಈ ಒಂದು ಶಾಂಕರ ಭಾಷ್ಯ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ ಆಮೂಲಾಗ್ರವಾಗಿ. ಇದರಲ್ಲಿ ನಾವು ಅನುಸರಿಸಿರತಕ್ಕಂಥ ಒಂದು ವ್ಯಾಖ್ಯಾನ ಪ್ರಸ್ಥಾನ ಯಾವುದಿದೆ ಅದನ್ನು ಅನುಸರಿಸಿ ಇಲ್ಲಿ ಅಧ್ಯಯನ ಅಧ್ಯಾಪನ ನಡೀತಾ ಇದೆ. ಹಾಗಾಗಿ ಇದಕ್ಕಿಂತ ಭಿನ್ನವಾದ ಇನ್ನೊಂದು ಪ್ರಕ್ರಿಯೆನ ಇಲ್ಲಿ ಪಾಠ ಮಾಡೋದಾಗಲಿ ಅನುಸರಿಸೋದಾಗಲಿ ಬೇಡ.
ಆದ್ದರಿಂದ ತಾವು ಇಲ್ಲಿ ತಮಗೆ ಇಷ್ಟ ಇದ್ದರೆ ಇರ್ಬೋದು, ಇಲ್ಲದೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನಾವು ನಿಮ್ಮ ಒಂದು ಯೋಗಕ್ಷೇಮವನ್ನೆಲ್ಲ ನೋಡ್ಕೊಳ್ತೇವೆ ಅಂತ ಹೇಳಿಬಿಡ್ತಾರೆ. ಇಲ್ಲಿ ಯಾವಾಗ ಬೇರೊಂದು ಪ್ರಕ್ರಿಯೆ ಅಧ್ಯಯನ ಅಧ್ಯಾಪಕರು ಬೇಡ ಅಂತ ಹೇಳ್ತಾರೆ, ಅಲ್ಲಿಂದ ಇವರು ನೇರವಾಗಿ ನಮಗೆಲ್ಲ ಪರಿಚಿತರಾಗಿರತಕ್ಕಂಥ ವೇದಮೂರ್ತಿ ಬ್ರಹ್ಮಶ್ರೀಯುಕ್ತರು ಆಗಿರತಕ್ಕಂಥ ದೇವರಾಯಿ ಕುಲಕರ್ಣಿಗಳು ಹುಬ್ಳಿಲಿದ್ದವರು ಅವರ ಹತ್ತಿರಕ್ಕೆ ಪ್ರಯಾಣ ಮಾಡ್ತಾರೆ. ಅಲ್ಲಿ ಅವರ ಒಂದು ಆಚಾರ್ಯತ್ವದಲ್ಲಿ ಪರಿಶುದ್ಧ ಶಾಂಕರ ಪ್ರಕ್ರಿಯೆ ಆಮೂಲಾಗ್ರ ಅಧ್ಯಯನ ನಡೆಯುತ್ತೆ. ನಂತರ ನೆಮ್ಮದಿ ಹಾಗೂ ಸಾರ್ಥಕತೆಯೊಂದಿಗೆ ಹೊಳೆ ನರಸೀಪುರಿಗೆ ಪ್ರಯಾಣ ಮಾಡ್ತಾರೆ ಪೂಜ್ಯರು. ಅಲ್ಲಿ ಅಧ್ಯಯನವನ್ನು ಮುಂದುವರಿಸಿ ಅಲ್ಲಿಯೇ ಗುರು ಸನ್ನಿಧಿಯಲ್ಲಿಯೇ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡ್ತಾರೆ. ಕೈವಲ್ಯಾನಂದ ಸರಸ್ವತಿ ಎಂಬ ಯೋಗ ಪಟ್ಟದೊಂದಿಗೆ ದೇಶಾದ್ಯಂತ ಪರ್ಯಟನೆ, ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ತಿಳಿಸಿರತಕ್ಕಂತಹ ಪರಿಶುದ್ಧವಾದ ಸಾಂಪ್ರದಾಯಿಕ ಪ್ರಕ್ರಿಯೆ ಪ್ರಸಾರ, ಶ್ರೀ ಶ್ರೀಗಳ ಪ್ರಸಿದ್ಧವಾದ ವಿಚಾರಪಾದವಾದ ಕನ್ನಡ ಗ್ರಂಥ ತಮಗೆಲ್ಲ ಗೊತ್ತಿದೆ ಪರಮಾರ್ಥ ಚಿಂತಾಮಣಿ, ಇದರ ಒಂದು ಮಹತ್ವವನ್ನು ಅರಿತು ಈ ಮಹನೀಯ ಯತಿಶ್ರೇಷ್ಠರು ಈ ಗ್ರಂಥವನ್ನು ತೆಲುಗು ಭಾಷೆಯು ಕೂಡ ಅನುವಾದ ಮಾಡಿರ್ತಾರೆ. ಯಾವುದನ್ನು? ಈ ಪರಮಾರ್ಥ ಚಿಂತಾಮಣಿ ಕನ್ನಡ ಗ್ರಂಥ ಸ್ವಾಮೀಜಿ ಬಂದು. ಮತ್ತು ಆಚಾರ್ಯರ ಸುರೇಶ್ವರರ ಸ್ವತಂತ್ರ ಗ್ರಂಥ ನೈಷ್ಕರ್ಮ್ಯ ಸಿದ್ಧಿ, ಇದರ ಒಂದು ಸಂಸ್ಕೃತ ವ್ಯಾಖ್ಯಾನ ಕ್ಲೇಶಾಪಹಾರಿಣಿ, ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರ ಮೇರು ಕೃತಿ. ಈ ಸಂಸ್ಕೃತ ಕೃತಿಯನ್ನು ಸೊಗಸಾಗಿ ಕನ್ನಡ ಭಾಷೆಗೆ ಭಾಷಾಂತರಿಸಿ ಅನುವಾದ ಮಾಡಿರುತ್ತಾರೆ, ಕನ್ನಡ ಭಾಷೆಗೆ ಅನುವಾದ ಮಾಡಿ ಪ್ರಕಟಣೆ ಮಾಡಿರ್ತಾರೆ ಪೂಜ್ಯ ಸ್ವಾಮೀಜಿಯವರು. ಈಗ ಇದನ್ನು ತೆಲುಗು ಭಾಷೆಯು ಕೂಡ ಭಾಷಾಂತರಿಸಿ ಪ್ರಕಟಿಸಿರ್ತಾರೆ, ಮತ್ತು ಅದು ಕೂಡ ಈಗ ಪ್ರಕಟವಾಗಿ ಪ್ರಚಲಿತದಲ್ಲಿದೆ. ಮತ್ತು ಕ್ಲಾರಿಫಿಕೇಶನ್ ಆನ್ ಸರ್ಟನ್ ವೇದಾಂತಿಕ್ ಕಾನ್ಸೆಪ್ಟ್ಸ್ ಎಂಬತಕ್ಕಂಥ ಆಂಗ್ಲ ಭಾಷೆಯ ಕೃತಿಯನ್ನು ತೆಲುಗು ಭಾಷೆಗೂ ಕೂಡ ಅನುವಾದ ಮಾಡಿರ್ತಾರೆ. ಮತ್ತು ಇತ್ತೀಚೆಗೆ ಇವರ ಮತ್ತೊಂದು ಗ್ರಂಥ ಜ್ಞಾನದೀಪ ಅಂತ ಕನ್ನಡ ಭಾಷೆಯ ಕೃತಿ ಒಂದು ಸಂಕಲನ ರೂಪವಾಗಿರತಕ್ಕಂಥದ್ದು ಇತ್ತೀಚೆಗೆ ಬಿಡುಗಡೆಯಾಗಿರತಕ್ಕಂಥ ಸುಮಾರು 650 ಪುಟಗಳ ಗ್ರಂಥ ಕನ್ನಡ ಭಾಷೆಯಲ್ಲೇ ಇದೆ, ನನ್ನ ಹತ್ರನೂ ಇದೆ ಅದು. ಈಗಲೂ ಕೂಡ ಪೂಜ್ಯರು ದೇಶಾದ್ಯಂತ ಪರ್ಯಟನೆ ಮಾಡುತ್ತಾ, ಅವರಿಗೆ ಇಂಥದ್ದೇ ಒಂದು ಜಾಗ ಅಂತ ಇಲ್ಲ, ಎಲ್ಲಿ ಜಾಗ ಸಿಕ್ಕಿತ್ತೋ ಅಲ್ಲಿ ವಾಸ್ತವ್ಯ, ಅಲ್ಲಿ ಏನು ಮಾಡೋದು, ಅಲ್ಲಿ ಈ ಪರಿಶುದ್ಧ ಶಾಂಕ ಸಾಂಪ್ರದಾಯಿಕ ವೇದಾಂತ ಪ್ರಕ್ರಿಯೆಯನ್ನು ಪ್ರಸಾರ ಮಾಡೋದು. ಯಾರಂತೆ? ನಮ್ಮ ಹೊಳೆ ನರಸೀಪುರದ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಂತೆ ಅವರು ತಿಳಿಸಿರದ ಹಾಗೆ ಅದನ್ನು ಪ್ರಸಾರ ಮಾಡತಕ್ಕಂಥದ್ದು. ಇಂತಹ ಮಹಾತ್ಮರು ನಮ್ಮ ಮುಂದೆ ಈಗ ಆಸೀನರಾಗಿದ್ದಾರೆ, ನಮ್ಮ ಪುಣ್ಯ ವಿಶೇಷ. ಸ್ವಾಮೀಜಿಯವರ ನುಡಿಗಳನ್ನು ಕೇಳ್ತಕ್ಕಂತಹ ಸದವಕಾಶ ಪ್ರಾಪ್ತವಾಗಿದೆ. ಪೂಜ್ಯ ಸ್ವಾಮೀಜಿಯವರು ಕ್ಲೇಶಾಪಹಾರಿಣಿ ಸುರೇಶ್ವರರ ನೈಷ್ಕರ್ಮ್ಯ ಸಿದ್ಧಿ ಗ್ರಂಥದ ಸಂಸ್ಕೃತ ವ್ಯಾಖ್ಯಾನ, ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರ ಮೇರು ಕೃತಿ, ಅದನ್ನು ಕುರಿತು ಇಂದಿನಿಂದ ಪ್ರತಿದಿನ ಮುಂದಿನ ಭಾನುವಾರದವರೆಗೆ ಅಂದರೆ 26 ಭಾನುವಾರದವರೆಗೆ ಪ್ರವಚನ ಇದೇ ಸಮಯದಲ್ಲಿ 6:30 to 7:15 ಈ ದಿನ ಮಾತ್ರ ಸ್ವಲ್ಪ ಪರಿಚಯದ ಕಾರ್ಯಕ್ರಮ ಇತ್ತು, ಒಂದು 10 ನಿಮಿಷ. ನಾಳೆಯಿಂದ ಯಾವ ಪರಿಚಯ ಕಾರ್ಯಕ್ರಮ ಏನೂ ಇರೋದಿಲ್ಲ, ನೇರವಾಗಿ ಸ್ವಾಮೀಜಿಯವರ ವಾಣಿಯನ್ನೇ ಕೇಳತಕ್ಕಂಥ ಅವಕಾಶ ತಮಗೆ ಇದೆ. ಅಲ್ಲಿಯವರೆಗೆ ಈ ಒಂದು 26ನೇ ತಾರೀಕಿನವರೆಗೆ ನಡೆಯತಕ್ಕಂಥ 6:30 to 7:15 ನಡೆಯತಕ್ಕಂಥ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸುಸ್ವಾಗತವನ್ನು ಕೋರುತ್ತಾ ಪೂಜ್ಯ ಯತಿಶ್ರೇಷ್ಠರಲ್ಲಿ ಪ್ರವಚನ ಮಾಲಿಕೆಯನ್ನು ಪ್ರಾರಂಭ ಮಾಡುವಂತೆ ವಿನಮ್ರದಿಂದ ಅರಿಕೆ ಮಾಡಿಕೊಳ್ತಾ ಇದ್ದೇನೆ. ಶುರು ಮಾಡ್ಬೋದು ಸ್ವಾಮೀಜಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಓಂ ಪ್ರಾತಃ ಸ್ಮರಾಮಿ ಹೃದಿ ಸಂಸ್ಮರಣತತ್ವಂ ಸಚ್ಚಿತ್ ಸುಖಂ ಪರಮಹಂಸ ಗತಿಂ ತುರೀಯಂ
ಸ್ವಪ್ನ ಜಾಗರ ಸುಷುಪ್ತಮ ವೈತಿ ನಿತ್ಯಂ ತದ್ಬ್ರಹ್ಮ ನಿಷ್ಕಲಮಹಂ ನ ಚ ಭೂತ ಸಂಗಃ ಪ್ರಾರ್ಥರ್ಭಜಾಮಿ ಮನಸ ವಚಸಾಮಗಮ್ಯಂ ವಾಚೋ ವಿಭಾಂತಿ ನಿಖಿಲಾಯದನುಗ್ರಹೇಣ ಎನ್ನೇತಿ ನೇತಿ ವಚನೈರ್ನಿಗಮಾವೋಚು ತಂ ದೇವದೇವಮಜಮಚ್ಯುತಮಾಪುರಗ್ರಯಂ ಪ್ರಾತಃಸ್ಮರಾಮಿ ತಮಸಃ ಪರಮರ್ಕವರ್ಣಂ ಪೂರ್ಣಂ ಸನಾತನಪದಂ ಪುರುಷೋತ್ತಮಾಖ್ಯಂ ಯಸ್ಮಿನ್ನಿರಂ ಜಗದಶೇಷಮಶೇಷಮೂರ್ತೌ ರಜ್ವಾಂಭುಜಂಗಮೈವ ಪ್ರತಿಭಾಸಿತಂ ವೈ ಓಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಪಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ ಕೇಳಿಸುತ್ತ ಕೇಳಿಸ್ತಾ ಇದೆ ಎಲ್ಲರೂ ಕೇಳಿಸ್ತಾ ಇದೆ ಚೆನ್ನಾಗಿದೆ ಭೂಲೋಕದಲ್ಲಿ ನರ ಜನುಮ ಸಾತ ಕವಿದು ಜನುಮ ಸಾತ ಕವಿದನು ಮಾನವಲ್ಲವು ಮನುಮೋನಿಗಳ ಮತ ಅನುಭವ ಸಮ್ಮತ ಜನುಮ ಸಾತ ಕವಿದು ಯಾವುದು ಇವಾಗ ಏನ್ ಮಾಡ್ತಾ ಇದ್ದೀರೋ ಏನ್ ಮಾಡ್ತಾ ಇದ್ದೀರಾ? ಸ್ವಾಮಿಗಳತ್ತ ಪ್ರವಚನ ಕೇಳ್ತಾ ಇದ್ದೀರಾ? ಇದೇ ಮನುಷ್ಯ ಜೀವನದಲ್ಲಿ ಮಾಡ್ಬೇಕಾಗಿರ್ತ ಮುಖ್ಯವಾಗಿರ್ತಕ್ಕಂಥದ್ದು. ಇದು ಬಿಟ್ಟು ಇನ್ನೇನ್ ಮಾಡಿದ್ರು ಜನ್ಮ ಸಾರ್ಥಕತೆ ಅನ್ನತಕ್ಕಂಥ ಕಾಣ್ಲಿಕ್ಕೆ ಸಾಧ್ಯವಿಲ್ಲ, ಆನಂದ ಜೀವನ ಅನ್ನತಕ್ಕಂಥದ್ದು ಸಾಧ್ಯವಿಲ್ಲ. ಆದರೆ ಇದರಲ್ಲೂ ಏನಾಗಿದೆ, ಇವತ್ತದೇನೋ ಯೋಗ ಡೇ ಅಂತಾರೆ, ನಿನ್ನೇನೋ ಮೊನ್ನೆನೋ ಫಾದರ್ಸ್ ಡೇ ಆಯಿತು, ಯೋಗ ಡೇ, ಮದರ್ಸ್ ಡೇ. ಏ ನಿಜವಾಗಿ ಇದೆಲ್ಲ ಅರ್ಥವಿಲ್ಲ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಫಾದರು ಮದರ್ನ ವರ್ಷಕ್ಕೊಂದ್ಸಲ ಮಾತಾಡಿಸ್ಬಿಡ್ತೀವಿ. ಹವ್ ಆರ್ ಯು ಫೋನ್ನಲ್ಲಿ, ಹವ್ ಆರ್ ಯು, ಸ್ಟಿಲ್ ಯು ಆರ್ ಅಲೈವ್, ಓಕೆ ಅಂತ ಇಟ್ಬಿಡೋದು. ಈ ಥರ ಅಲ್ಲ, ಜೀವನ ಪರ್ಯಂತ ಮಾತೃದೇವ ಭವ ಪಿತೃದೇವ ಭವ ಅನ್ನತಕ್ಕ ರೀತಿಯಲ್ಲಿ ನೋಡ್ಕೋಬೇಕು ಅವ್ರನ್ನ. ಅದೇ ಯೋಗ ಅನ್ನತಕ್ಕಂಥದ್ದು ಕೂಡ ಅಷ್ಟೇನೆ. ಯಾವತ್ತೋ ಒಂದ್ ದಿವಸ ಮಾಡ್ಬಿಡ್ತೀವಿ, ಅದಕ್ಕೆ ವಿಪರೀತವಾದ ಪ್ರಚಾರ ತಗೊಳ್ತೀವಿ, ಮತ್ತೆ ಇನ್ನು ಒಂದು ವರ್ಷದ ತನಕ ಅದು ಸುದ್ದಿಗೆ ಹೋಗಲ್ಲ. ಆ ರೀತಿ ಅಲ್ಲ, ಜೀವನ ಪರ್ಯಂತ ಇರಬೇಕು ಯೋಗ. ಒಂದು ಮತ್ತೆ ಯೋಗ ಅಂದಾಗ ಕೇವಲ ಪತಂಜಲಿ ಮಹರ್ಷಿಯಲ್ಲಿ ಇರತಕ್ಕಂಥ ಆಸನ ಪ್ರಾಣಾಯಾಮ ಇಷ್ಟು ಮಾತ್ರ ಯೋಗ ಅಲ್ಲ. ಅವರು ಅದರಲ್ಲಿ ಏನ್ ಹೇಳಿದ್ದಾರೆ, ಶಮ ದಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಇಷ್ಟನ್ನು ಹೇಳಿದ್ದಾರೆ. ಅದೇ ಎಲ್ಲವನ್ನು ಬಿಟ್ಟು ಕೇವಲ ಆಸನ ಪ್ರಾಣಾಯಾಮ ಇಷ್ಟನ್ನು ಮಾತ್ರವೇ ತಗೊಳ್ತೀವಿ ಅನ್ನತಕ್ಕಂಥದ್ದು ಸರಿಯಲ್ಲ. ಆದ ಕಾರಣ ಇವತ್ತು ಯೋಗ ಡೇ ಮಾಡ್ತಾ ಇದೀವಿ, ಅದೇ ಜನ್ಮ ಸಾರ್ಥಕ ಅಲ್ಲ ಅಲ್ಲ, ಇಡೀ ಜೀವನ ಎಲ್ಲಾನು ಅದು ಆಸಕ್ತಿರಾಮೃತ ಕಾಲ ನಯೇತ್ವೇದ ಅಂತ ಚಿಂತೆಯ. ಇಡೀ ಜೀವನ ಯೋಗದಲ್ಲಿ ಇರಬೇಕು ಅಂದಾಗ ಯೋಗ ಅನ್ನತಕ್ಕಂಥದಕ್ಕೆ ಮತ್ತು ಉನ್ನತವಾದಂಥ ಅರ್ಥ ಏನಪ್ಪ ಅಂದರೆ ಶಬ್ದಾರ್ಥವನ್ನು ತಗೊಂಡ್ರೆ ಸೇರ್ಕೊಳ್ಳೋದು ಅಂತ. ಯೋಗ ಅಂದರೆ ಒಂದುಗೂಡತಕ್ಕಂಥದ್ದು. ಯಾವುದು ಒಂದುಗೂಡಬೇಕು ಏನು ಅಂದರೆ ಜೀವಾತ್ಮ ಪರಮಾತ್ಮನ ಐಕ್ಯತೆ ಅಂತಾರೆ. ಐಕ್ಯತೆ ಅನ್ನಕ್ಕಿನ್ನ ಏಕತ್ವ, ಜೀವಾತ್ಮ ಅನ್ನತಕ್ಕಂಥ ಪರಮಾತ್ಮ ಅನ್ನತಕ್ಕಂಥ ಬೇರೆ ಬೇರೆ ಎಲ್ಲ ಎಲ್ಲೂ ಪರಮಾತ್ಮ ಸ್ವರೂಪನೇ ಅನ್ನತಕ್ಕಂಥ ಸ್ಥಿತಿಗೆ ಹೋಗೋದೇ ಯೋಗ. ಸೊ ಅದರಲ್ಲಿ ಇವತ್ತಿನ ದಿವಸ ಈ ರೀತಿ ಶ್ರವಣ ಮಾಡ್ತಾ ಇದ್ದೀವಿ ಅಂದರೆ ಇದು ಒಂದು ಜನ್ಮ ಸಾರ್ಥಕ. ಏನ್ ಬೇಕು ಮನುಷ್ಯನ ಜೀವನದಲ್ಲಿ ಅಂದರೆ ಪ್ರತಿಯೊಬ್ಬರು ಅದು ಬೇಕು ಇದು ಬೇಕು ನಿಮ್ಗೆಲ್ಲ ಚೆನ್ನಾಗಿ ಗೊತ್ತೇ ಇದೆ. ಬೇಕು ಬೇಕದು ಬೇಕು ಬೇಕಿದ ನನಗಿನ್ನೊಂದು, ಬೇಕು ಬೇಕದು ಬೇಕು ಬೇಕಿದ ನನಗಿನ್ನೊಂದು, ಬೇಕಿನತ್ತ ಬೊಬ್ಬಿಡುತ್ತಲೇ ಘಟವನಿದನು
ಏಕೆಂದು ರಚಿಸಿದನೋ ಬ್ರಹ್ಮ ಈ ಬೇಕು ಜಪ ಸಾಕೆ ನೆಪ್ಪು ಎಂದಿಗೋ ಮಂಕುತಿಮ್ಮ ಅದು ಬೇಕು ಇದು ಬೇಕು ಏನು ವಿದ್ಯೆ ಇದೆ ಹೌದಾ ಆದರೆ ಎಲ್ಲ ಬೇಕುಗಳ ಮೂಲದಲ್ಲಿ ಏನು ಬೇಕಪ್ಪ ಅಂದರೆ ದುಃಖ ನಿವೃತ್ತಿ ಶಾಶ್ವತ ಆನಂದ ಪ್ರಾಪ್ತಿ ದುಃಖ ಅನ್ನತಕ್ಕಂಥ ನಲ್ಲಿದೆ ಅದನ್ನು ಕಳ್ಕೋಬೇಕು ಶಾಶ್ವತ ಅಂತ ಆನಂದವನ್ನು ಪಡಿಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಎಲ್ಲ ಪ್ರಾಣಿಗಳು ಅದರಲ್ಲಿ ಮುಖ್ಯವಾಗಿ ಮನುಷ್ಯ ಅದೇ ದೃಷ್ಟಿಯಿಂದ ಜೀವನ ಮಾಡ್ತಾ ಇದ್ದಾರೆ ಮತ್ತು ಇದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಬಾಕಿ ವಿಷಯಗಳಲ್ಲಿ ಪ್ರಾಪಂಚಿಕ ವಿಷಯಗಳಲ್ಲಿ ಸುಖ ಸಂತೋಷ ಆನಂದ ಅನ್ನತಕ್ಕಂಥ ಅದನ್ನು ಎಷ್ಟು ಮಾತ್ರ ನಾವು ಸಂಪಾದನೆ ಮಾಡಿ ಇಟ್ಕೊಂಡ್ರೆ ನನ್ನದು ಅನ್ನತಕ್ಕಂಥ ಪ್ರಪಂಚ ವಿಸ್ತಾರ ಮಾಡಿಕೊಂಡ್ರೆ ಅಷ್ಟು ಆನಂದವಾಗಿರ್ತೀವಿ ಅಂತ ಹುಟ್ಟದಾರಭ್ಯ ತಾಯಿ ಸ್ತನಗಳಿಗೆ ಹುಡುಕುತ್ತಾ ಈಗಿನ ಕಾಲಕ್ಕೆ ಆ ತಾಯಿ ಸ್ತನಗಳು ಹುಡುಕುತ್ತೋ ಇಲ್ಲೋ ಮಕ್ಕಳು ಅದೇನೋ ಮಿಲ್ಕ್ ಬಾಟ್ಲು ಏನೋ ಇರುತ್ತಲ್ಲ ಅವನ್ನೇ ಹುಡುಕುತ್ತೋ ಒಟ್ಟಿನಲ್ಲಿ ಅಲ್ಲಿಂದ ಪ್ರಾರಂಭ ಮಾಡಿ ಸಾಯೋ ತನಕ ಬೇಕು 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 ಅಂತ ಜೀವನ ಮಾಡ್ತಾನೆ ಆದರೆ ತೃಪ್ತಿ ಸಿಕ್ತೇ ಆನಂದವಾಗಿ ಜೀವನ ಮಾಡೋಕ್ಕೆ ಸಾಧ್ಯವಾಯ್ತೇ ಅಂದರೆ ಏನಂತಾರೆ ಯಾರನ್ನ ಪರಿಚಯದವ್ರು ಇಬ್ಬರು ಎದುರು ಬದ್ರು ಬಂದರೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಅಂತಾರೆ ಆಮೇಲೆ ಮಾತಾಡೋದು ನೋಡಿದ್ರೆ ಯಾವ ರೀತಿ ಇರುತ್ತೆ ಚಾಲ ಏ ತೆಲುಗುನಲ್ಲಿ ಬಹುಶಃ ತೆಲುಗುನವರು ಕೆಲವರು ಇರ್ಬೋದು ಇಲ್ಲ ಅಂದರೆ ನಾನು ಅರ್ಥನ ಹೇಳ್ತೀನಿ ಚಾಲ ಏ ಚಾಲ ಏ ಸಾಕಾಯ್ತು ಈ ಜನ್ಮ ನಲುಗುರು ಇಲ್ಲೋ ಬ್ರತಕ್ಕು ನಗುಬಾಟಲ ಏ ನಾಲ್ಕು ಜನದಲ್ಲಿ ನಾಲ್ಕು ಜನ ನಗತಕ್ಕಂಥ ರೀತಿ ಆಗೋಯ್ತು ನನ್ನ ಬಾಳು ಅಲ್ಲ ಚೆನ್ನಾಗಿದೆ ಅಂತಂದ್ರೆ ಇವಾಗ ಮತ್ತಿತರ ಹೇಳ್ತಿರಲ್ಲ ಅಯ್ಯೋ ಯಾಕೆ ಹೇಳ್ತೀರ ಮಾಟ ವಿನನ್ನಿ ಕೊಡುಕು ಇವೆಲ್ಲ ಈಗಿನ ಕಾಲಕ್ಕೆ ಇನ್ನೂ ಸತ್ಯ ಮಾಟ ವಿನನ್ನಿ ಕೊಡುಕು ಶೂಲಮ್ಮ ಏ ಇವಾಗ ಹೇಳಿದ ಮಾತು ಕೇಳಲ್ಲ ಚುಟಿಲೇ ನಿಭಾರಿಯ ತೋಡ ಏ ಸೂಕ್ಷ್ಮತೆಯಲ್ಲಿರ್ತಕ್ಕಂಥದ್ದು ಹೆಂಡತಿ ಆಗ್ಬೋದು ಗಂಡ ಆಗ್ಬೋದು ಜೊತೆ ಸೇರಿದರೆ ಏನು ಸೂಕ್ಷ್ಮತೆಯೂ ಅರ್ಥ ಆಗಲ್ಲ ನಾವೊಂದು ಹೇಳೋದು ಅವರೊಂದು ಅರ್ಥ ಮಾಡ್ಕೊಳ್ತಾರೆ ಒಟ್ಟಿನಲ್ಲಿ ತೃಪ್ತಿ ಅನ್ನತಕ್ಕಂಥ ಶಾಂತಿ ಸಮಾಧಾನ ಅನ್ನತಕ್ಕಂಥ ಸಿಗಲಿಲ್ಲ ಯಾಕಪ್ಪ ಹೀಗಾಗ್ತಾ ಇದೆ ಅಂದರೆ ಈ ಪ್ರಪಂಚಕ್ಕೆ ಬಂದಮೇಲೆ ಯಾವುದೇ ವಿಚಾರ ಮಾಡ್ತೀರಾ ಪ್ರಾಪಂಚಿಕ ವಿಷಯಗಳಲ್ಲಿ ಸುಖ ಸಂತೋಷ ಇದೆ ಅನ್ನತಕ್ಕಂಥ ನಿಶ್ಚಯ ತಗೊಂಡು ಜೀವನ ಮಾಡ್ತಿರ್ತಕ್ಕಂಥ ಒಂದು ತಪ್ಪು ಇದು ಒಂದು ಅಜ್ಞಾನ ಅಷ್ಟೇ ಅಲ್ಲ ನಾನು ಹುಟ್ಟಿದ್ದೀನಿ ಸಾಯ್ತೀನಿ ಈ ಹುಟ್ಟು ಸಾವಿರ ಮಧ್ಯೆ ಸಂಸಾರಿ ದುಃಖಿ ಅಂತ ಜೀವನ ಮಾಡ್ತೀನಿ ಅಂತ ಪ್ರತಿಯೊಬ್ಬರು ತಮ್ಮ ಬಗ್ಗೆ ತಾವೇನು ಅನ್ಕೊಂಡಿದಾರೋ ಅದು ತಪ್ಪು ಅದಕ್ಕೋಸ್ಕರ ಮೂಲಭೂತವಾದಂಥ ಸಮಸ್ಯೆ ಇದೇ ನೈಷ್ಕರ್ಮ ಸಿದ್ಧಿ ಗ್ರಂಥದಲ್ಲಿ ಸುರೇಶ್ವಾಚಾರ್ಯರು ಮೂಲಭೂತವಾದಂಥ ಸಮಸ್ಯೆಯನ್ನ ನಿರೂಪಣೆ ಮಾಡ್ತಾರೆ ಯಾಕೆ ಎಷ್ಟೇ ಬುದ್ಧಿವಂತರಾಗಿ ಏನೆಲ್ಲ ಪ್ರಯತ್ನ ಪಟ್ಟರು ಆನಂದವಾಗಿ ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಸಾಧ್ಯವಾಗ್ತಿಲ್ಲ ಯಾತಕ್ಕೋಸ್ಕರ ಅಂದರೆ ಹೇಳ್ತಾರೆ ಆ ಬ್ರಹ್ಮಸ್ತಮ ಪರ್ಯಂತೈ ಸರ್ವ ಪ್ರಾಣಿಭಿ ಸರ್ವ ಪ್ರಕಾರಸ್ಯಾಪಿ ದುಃಖಸ್ಯ ಸ್ವರಸತ ಏವ ಜೀವಾಶ್ಚತ್ವ ತನ್ನಿವೃತ್ತಿಯಂತ ಪ್ರವೃತ್ತಿರುತ್ತಿ ಸ್ವರಸತ ಏವ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಎಲ್ಲಿ ವ್ಯಕ್ತಿತ್ವ ಅನ್ನತಕ್ಕಂಥ ಪ್ರಾರಂಭ ಆಗುತ್ತೋ ಅಲ್ಲೆಲ್ಲನೂ ಈ ದುಃಖ ಕಳ್ಕೋಬೇಕು ಆನಂದ ಪ್ರಾಪ್ತಿ ಮಾಡ್ಕೋಬೇಕು ಇದ್ದೇ ಇರುತ್ತೆ ಅದಕ್ಕೆ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಪ್ರತಿಯೊಂದು ಪ್ರಾಣಿ ಅದರಲ್ಲಿ ಪ್ರತಿಯೊಬ್ಬ ಮನುಷ್ಯನು ಎಲ್ಲ ಪ್ರಕಾರದ ದುಃಖವನ್ನ ಸರ್ವಪ್ರಕಾರ ದುಃಖಸ್ಯ ಅಂದರೆ ದುಃಖ ಅನ್ನತಕ್ಕಂಥದ್ದು ಒಂದೇ ಆದ್ರೂ ಅವು ಎಲ್ಲೆಲ್ಲಿಂದ ಬರುತ್ತೆ ಅಂತ ಸರ್ವಪ್ರಕಾರ ಅಂತ ತಗೊಳ್ತಾರೆ ಒಂದು ಆಧ್ಯಾತ್ಮಿಕ ದುಃಖ ನಮ್ಮ ಶರೀರದೊಳಗಡೆನೆ ಮನಸ್ಸು ಬುದ್ಧಿನಲ್ಲಿ ನಡೆಯತಕ್ಕಂಥದ್ದು ಅದರಿಂದ ಬರತಕ್ಕಂಥದ್ದು ಆದಿ ಭೌತಿಕ ಹೊರಗಿನ ಪ್ರಪಂಚದಿಂದ ಬರತಕ್ಕಂಥ ದುಃಖ ಆದಿ ದೈವಿಕ ಈಗ ಮಳೆ ವಿಪರೀತವಾಗ್ತಾ ಇದೆ ನಾವು ಬೇಡ ಅನ್ಕೊಳ್ತೀವಿ ಒಂದೇಳು ಬೇಡ ಅನ್ಕೊಂಡ್ರು ಅನುಭವಿಸ್ಲೇಬೇಕಾಗಿದೆ ಈ ಮಳೆಗೆ ಯಾರು ಕಾರಣ ಆದಿ ದೈವಿಕ
ಈ ರೀತಿ ಎಲ್ಲ ಪ್ರಕಾರದ ದುಃಖಗಳನ್ನ ಸ್ವರಸತ ಇವ ಯಾರು ಯಾರು ಉಪದೇಶ ಮಾಡಿಲ್ಲ ನಮ್ಗೆ ಏನಂತ, ನಿನ್ನಲ್ಲಿ ದುಃಖ ಇದೆ ಕಳ್ಕೊಳ್ಳಕ್ಕೆ ಪ್ರಯತ್ನ ಮಾಡು, ಅದಕ್ಕೋಸ್ಕರ ಜೀವನ ಮಾಡು ಅಂತ ಯಾರು ಉಪದೇಶ ಮಾಡದೇ ಇದ್ರು ತಾನೇ ಸ್ವತಃ ದುಃಖ ನಿವೃತ್ತಿ ಆನಂದ ಪ್ರಾಪ್ತಿಗೋಸ್ಕರ ಪ್ರಯತ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರವೃತ್ತಿರಸ್ತಿ ಸ್ವರಸತ ಇವ ಪ್ರವೃತ್ತಿ ಅನ್ನತಕ್ಕಂಥದ್ದು ದುಃಖವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಒಂದು ಯೋಚನೆ ಮಾಡಲಿಲ್ಲ ಏನು ದುಃಖ ಸ್ಥಿತ ದುಃಖ ಅನ್ನತಕ್ಕಂಥದ್ದು ಯಾಕೆ ಬಂತು, ಯಾಕೆ ದುಃಖ ಇದೆ, ಇಷ್ಟೆಲ್ಲ ಬುದ್ಧಿವಂತ ಮಾಡೋದನ್ನ ಯಾಕೆ ಹೀಗಾಗ್ತಾ ಇದೆ ಅನ್ನತಕ್ಕಂಥದ್ದನ್ನ ಯೋಚನೆ ಮಾಡಲಿಲ್ಲ ಅಂತಂದೆ. ಕೆಲವರು ಯೋಚನೆ ಮಾಡ್ತಾರೆ, ಯಾವ ರೀತಿ ಯೋಚನೆ ಮಾಡ್ತಾರೆ, ಹೆಂಡತಿ ಸರಿಯಿಲ್ಲ, ಗಂಡ ಸರಿಯಿಲ್ಲ, ಮಕ್ಕಳು ಸರಿಯಿಲ್ಲ, ನಮ್ಮ ತಂದೆ ತಾಯಿ ಎಲ್ಲ ಹಳೆ ಕಾಲದವರು, ಅವ್ರಿಗೆ ಈಗಿನ ಕಾಲದ ಏನು ಗೊತ್ತಾಗಲ್ಲ, ಈಗ ಇವರೆಲ್ಲ ಸರಿ ಹೋದ್ರೆ ಆಗ ನಾನು ಸುಖವಾಗಿರ್ತೀನಿ ಅಂತ. ನಿಜವಲ್ಲ, ಇಡೀ ಪ್ರಪಂಚವನ್ನು ಸರಿ ಮಾಡ್ಲಿಕ್ಕೆ ಆಗೋದು ಇಲ್ಲ, ಅಷ್ಟೇ ಅಲ್ಲ ಯಾರೊಬ್ಬರನ್ನು ಬದಲಾಯಿಸ್ಲಿಕ್ಕೂ ಸಾಧ್ಯವಿಲ್ಲ. ಮತ್ತೆ ಸ್ವಾಮೀಜಿ ನೀವು ಉಪದೇಶ ಯಾಕೆ ಮಾಡ್ತೀರಾ ಅಂದ್ರೆ, ಉಪದೇಶವನ್ನು ಕೇಳಿ ಓಹೋ ಅರ್ಥ ಮಾಡಿಕೊಂಡು ಈ ರೀತಿ ಜೀವನ ಮಾಡಿದ್ರೆ ಆನಂದಕ್ಕೆ ಸಾಧ್ಯ ಅಂತ ನಮ್ಮ ಶಾಸ್ತ್ರ ಹೇಳ್ತಾ ಇದೆ ಅಂತ ಅರ್ಥ ಮಾಡಿಕೊಂಡು ಆ ರೀತಿ ಬದಲಾವಣೆ ಆಗಬೇಕು ಅನ್ನತಕ್ಕ ನಿಶ್ಚಯದಿಂದ ತಮ್ಮ ಜೀವನ ದೃಷ್ಟಿ ಬದಲಾವಣೆ ಮಾಡಿಕೊಂಡ್ರೆ ಅವಾಗ ಬದಲಾವಣೆ ಆಗ್ತಾರೆ ಹೊರತು ಕೇವಲ ನಾನೇ ಬದಲಾವಣೆ ಮಾಡ್ತೀನಿ ಎಲ್ಲರೂ ಸಾಧ್ಯವಿಲ್ಲ. ಆದ ಕಾರಣ ಎಲ್ಲಿನ ತನಕ ದುಃಖಕ್ಕೆ ಯಾವ ಮೂಲ ಅಂದ್ರೆ, ಈಗ ಇವರೆಲ್ಲ ಸರಿ ಹೋದ್ರೆ, ಪ್ರಪಂಚ ಸರಿ ಹೋದ್ರೆ ಆಗ ಸುಖವಾಗಿರ್ತೀವಿ ಅಂದ್ರೆ ನಿಜವಾಗಿ ಪರಿಹಾರ ಯಾವತ್ತೂ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಸುರೇಶ್ ಆಚಾರ್ಯ ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತಾ ಇದ್ದಾರೆ, ದುಃಖ ಅನ್ನತಕ್ಕ ಯಾಕಪ್ಪ ಇದೆ ಅಂದ್ರೆ, ದುಃಖ ಸ್ಥಿತ ದೇಹೋಪಾದಾನೈಕ ಹೇತುತ್ವ, ಶರೀರವನ್ನು ಪಡೆದಿದ್ದೀವಿ ಅಂದ್ರೆ ಜನ್ಮವನ್ನು ಪಡೆದಿದ್ದೀವಿ, ಹುಟ್ಟಿದ್ದೀವಿ, ಆ ಹುಟ್ಟಿನಿಂದ ದುಃಖ ಇದೆ, ಹುಟ್ಟಿನಿಂದಲೇ ದುಃಖ. ನೋಡಿ ಈಗಿನ ಕಾಲಕ್ಕೆ ಇವೆಲ್ಲ ಹೇಳಿದ್ರೆ ಏ ಸುಮ್ಮನೆ ಏನೋ ಹೇಳ್ತೀರಿ, ಯಾವುದು ಹಳೆ ಕಾಲದ್ದು ಅಂತಾರೆ. ಈಗಿನ ಕಾಲದಲ್ಲಿ ಬರ್ತಡೇಗೆ ಓ ಅದೇನು ಆನಂದ ಮಾಡ್ಕೊಳ್ತಾರೋ ಏನು ಕಥನ, ಒಂದು ನಿಮಿಷ ಯೋಚನೆ ಮಾಡಿದ್ರೆ ಹುಟ್ಟಿನಲ್ಲಿ ಏನು ಆನಂದ ಇದೆಯಪ್ಪ. ತಾಯಿ ಗರ್ಭದಲ್ಲಿ ಇರಬೇಕಾದ್ರೆ ಗರ್ಭೋಪನಿಷತ್ ಹೇಳುತ್ತೆ, ಅಲ್ಲಿ ಶರೀರ ಅನ್ನತಕ್ಕಂಥದ್ದೆಲ್ಲ ರೆಡಿ ಆದ್ಮೇಲೆ ಒಂದು ಸಂಸ್ಕಾರನ ಮಾಡ್ತಾರೆ, ಒಳ್ಳೆ ಜೀವಿ ಒಳ್ಳೆ ಸಂಸ್ಕಾರ ಇರತಕ್ಕಂಥ ಗರ್ಭದಲ್ಲಿದ್ದಾಗ ಆಕೆ ಗರ್ಭವತಿ ಆಗಿದ್ದಾಗ ಒಳ್ಳೆ ಜೀವಿ ಬಂದು ಸೇರ್ಕೊಳ್ಳಿ ಅನ್ನತಕ್ಕ ದೃಷ್ಟಿಯಿಂದ ಒಂದು ಕ್ರಿಯೆಯನ್ನು ಶಾಸ್ತ್ರೀಯವಾದಂಥ ಇದು ಮಾಡ್ತಾರೆ. ಆದರೆ ಆ ಜೀವಿ ಬಂದು ಅಲ್ಲಿ ಸೇರ್ಕೊಂಡಾಗ ಅದಕ್ಕೆ ಪೂರ್ವ ಜನ್ಮದ ಸಂಸ್ಕಾರ ಜ್ಞಾನ ಎಲ್ಲ ಬರುತ್ತಂತೆ. ಆವಾಗ ಅದು ಯೋಚನೆ ಮಾಡುತ್ತೆ, ಎಷ್ಟು ಜನ್ಮ ಪಡೆದೆ ನಾನು, ಎಲ್ಲವನ್ನು ಹಾಳು ಮಾಡಿಕೊಂಡೆ, ಇವಾಗ ಈ ಜನ್ಮ ಅನ್ನತಕ್ಕಂಥ ಪಡೆದು ಕೂಡ ಇದು ಅದೇ ರೀತಿ ಆಗುತ್ತೇನೋ, ಇಲ್ಲ ಇದನ್ನ ಪರಮಾತ್ಮ ನಿನ್ನ ಸೇವೆಗೋಸ್ಕರವೇ ನಿನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಉಪಯೋಗಿಸ್ತೀನಿ ಅಂತ ಗರ್ಭದಲ್ಲಿ ಸಂಕಲ್ಪ ಮಾಡುತ್ತಂತೆ ಜೀವಿ. ಅದೇ ಯಾವಾಗ ಹೆರಿಗೆ ಆಯ್ತು, ಮೃತ್ಯು ಸ್ಪರ್ಶ ಆಯ್ತೋ ಆ ಸಂಕಲ್ಪ ಮರ್ತು ಬಿಡುತ್ತೆ. ಎಂತಟ್ಟಿ ಸಹಸ್ವಾಮಿ ಮಾಯಾ, ಎಂತಟ್ಟಿ ಸಹಸ್ವಾಮಿ ಅಂತಿಂತ ಕನ್ನ ಚಿಂತನ ಚಿಕ್ಕಿಂತಿ ಎಂತಟ್ಟಿ ದುಃಖ ಸಾಗರ ನಾವು ಮುಂಚಿತ್ತೀವಿ, ಎಂತಟ್ಟಿ ಸಹಸ್ವಾಮಿ ಮಾಯಾ ಎಂತಟ್ಟಿ. ಆ ರೀತಿ ಗರ್ಭದಲ್ಲಿ ಸಂಕಲ್ಪ ಮಾಡಿಕೊಂಡು ಮೃತ್ಯು ಬಂದ ತಕ್ಷಣನೇ ಆ ಸಂಕಲ್ಪ ಮರ್ತೋಗ್ಬಿಡುತ್ತೆ, ಮತ್ತೆ ಮಾಯಾ ಜೀವನ ಪ್ರಾರಂಭ ಆಗುತ್ತೆ. ಅಳ್ತಾ ಬರ್ತಾರೆ ಪ್ರಪಂಚ ಬರಬೇಕಾದ್ರೆ ಪ್ರತಿಯೊಬ್ಬರು ಅಳ್ತಾ ಬರ್ತಾರೆ. ಅದೇನೋ ನಗುತ್ತ ನಗ್ತಾ ಬಂದ್ರೆ ಸೋದರ ಮಾವ ಸಾಯ್ತಾನಂತೆ ಆ ತರ ಹೇಳ್ತಾರೆ. ಇವ್ ನಗೋದಕ್ಕೂ ಸೋದರ ಮಾವಂಗೂ ಏನ ಸಂಬಂಧ ಯಾಕೆ ಗೊತ್ತಿಲ್ಲ, ನಗುತ್ತ ನಗ್ತಾ ಬಂದ್ರೆ ಸೋದರ ಮಾವ ಸಾಯ್ತಾನೆ ಅಂತ ಅಳ್ತಲೇ ಬರ್ತಾರೆ. ಮತ್ತು ಜೀವನ ಮಾಡತಕ್ಕಂಥದ್ದಲ್ಲಿ ಅಳ್ತಾನೆ ಜೀವನ ಮಾಡ್ತಾರೆ. ಯಾರೇ ಒಬ್ರು ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕು, ಅದು ಈಗಿನ ಕಾಲಕ್ಕೆ ಬಹಳಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಹೋಗ್ತಾರೆ.
ನೋಡೋರ್ಗನ್ಸುತ್ತೆ ಒಬ್ಬ ಎಷ್ಟು ಆನಂದವಾಗಿದ್ದರು ನಮ್ಮನೆಗೆ ಬಂದಿದೆ ಗೋಳು ಅಂತ ಒಬ್ರು ನೋಡೊಬ್ರು ಅನ್ಕೊಳ್ತಾರೆ. ಮಾತು ಶುರು ಮಾಡಿದ್ರೆ ಇಷ್ಟಕ್ಕೆ ಮುಂಚೆ ಹೇಳಿದ್ನಲ್ಲ, ಅಯ್ಯೋ ನನ್ನ ಗತಿ ನನ್ನ ಅವಸ್ಥೆ ಯಾರಿಗೂ ಬೇಡ. ಅಂದಾಗ ಇಲ್ಲಿ ಬಂದು ಹುಟ್ಟಿದ್ವಿ, ಇನ್ನು ಸಾಯೋ ತನಕ ಇಲ್ಲಿನ ದುಃಖವೇ. ಆದ ಕಾರಣ ದುಃಖಕ್ಕೆ ಮೂಲ ಯಾವುದಪ್ಪ ಅಂದ್ರೆ ದೇಹೋಪಾದಾನಕ ಹೇತುತ್ವ, ದೇಹವನ್ನು ಪಡೆದಿದ್ದೀವಿ ಅದೇನೆ. ಇವಾಗ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಕೈ ಕೈ ಹೊಡ್ಕೊಳ್ತಾರೆ. ಒಂದು ಯೋಚನೆ ಮಾಡಿ, ಹುಟ್ಟಿನಲ್ಲಿ ಏನು ಹ್ಯಾಪಿನೆಸ್ ಇದೆ? ದುಃಖಿ ಅಂತಲೇ ಜೀವನ ಪ್ರಾರಂಭ ಆಗ್ತಿದೆ ಇದು ಒಂದು. ಎರಡನೇದು, ಈಗ 45ನೇ ವಯಸ್ಸಿನ ಹುಟ್ಟಿದಬ್ಬ ಮಾಡ್ಕೊಳ್ತಾರೆ, ಅದು ಈಗಿನ ಕಾಲಕ್ಕೆ ಹುಟ್ಟಿದಬ್ಬಕ್ಕೆ ಬಂಧು ಬಳಗನ ಎಲ್ಲರನ್ನ ಕರೀತಾರೆ, ಒಂದು ಊಟಕ್ಕೆ 5,000 ರೂಪಾಯಿ ಅಂತೆ. ಓ ಕೈ ಕೈ ಹೊಡ್ಕೊಂಡು ಹ್ಯಾಪಿ ಹ್ಯಾಪಿ ಅಂತಾರೆ. ನಿಜವಾಗ್ಲು ಸರಿಯಾಗಿ ವಸ್ತುಸ್ಥಿತಿ ಯೋಚನೆ ಮಾಡಿದ್ರೆ 45 ವರ್ಷಗಳನ್ನ ಮೃತ್ಯು ದೇವತೆ ತಿನ್ಬಿಟ್ಟಿದೆ, ಇನ್ನೆಷ್ಟಿದೆಯೋ ಗೊತ್ತಿಲ್ಲ. ಹೌದಾ? ಮೃತ್ಯು ಅನ್ನತಕ್ಕಂತ ಇದ್ದೇ ಇದೆ. ಎಷ್ಟೇ ಚೆನ್ನಾಗಿ ಜೀವನ ಮಾಡಿದ್ರು ಕೊನೆ ಮೃತ್ಯುಗೆ ಹೋಗ್ಬೇಕು. ಭಗವಾನ್ ಬುದ್ಧ ಮೃತ್ಯು ನೋಡಿದ ತಕ್ಷಣ ಬದಲಾವಣೆ ಆಗ್ಬಿಟ್ಟ. ಏಯ್, ಸಾಯೋದೇ ಅಂದ್ರೆ ಯಾತಕ್ಕೆ ಈ ಜೀವನ? ತಾವು ತಪ್ಪಿಸ್ಕೊಳ್ಳೋದು ಹೇಗೆ? ನಾವು ಆ ರೀತಿ ಯೋಚನೆ ಮಾಡಲ್ಲ. ಹುಟ್ಟಿದೀವಿ, ದೇಹ ಪಡೆದಿದ್ದೀವಿ, ಅದೇನೇ ದುಃಖಕ್ಕೆ ಮೂಲ. ಸರಿ ಆಯ್ತು ಸ್ವಾಮೀಜಿ, ದೇಹನ ಯಾಕೆ ಪಡೆದ್ವಿ, ಯಾಕೆ ಹುಟ್ಟಿದ್ವಿ? ಸಮಾನ ಹೇಳ್ತಾರೆ, ಅದು ಈಗಿನ ಕಾಲದಲ್ಲಿ ಸಂಸ್ಕಾರ ಅನ್ನತಕ್ಕಂಥದ್ದು ಮಕ್ಕಳಿಗೆ ಮಾರಲ್ ಟೀಚಿಂಗ್ ಎಲ್ಲೂ ಇಲ್ಲ. ಅವ್ರ ಮಾತು ಕೇಳಿಬಿಟ್ರೆ ಅಬ್ಬ ಹೇಗೆ ಇದನ್ನ ಸಹಿಸೋದು ಅನ್ನಿಸ್ಬಿಡುತ್ತೆ. ನಮ್ಮ ತಂದೆ ತಾಯಿಗಳು ಅವ್ರ ಸುಖಕ್ಕೋಸ್ಕರ ನಮ್ಮನ್ನು ಹುಟ್ಟಿಸ್ಬಿಟ್ಟು ನಮ್ಮನ್ನು ಗೋಳಾಡಿಸ್ತಾ ಇದ್ದಾರೆ. ಈ ತರ ಅಲ್ಲ, ಅವರಲ್ಲ ಮೂಲ. ಮತ್ತೆ ಯಾವ್ದಪ್ಪ, ದೇಹ ಸೆಚ ಪೂರ್ವೋಪಚಿತ ಧರ್ಮ ಅದರ ಮೂಲತ್ವ ಅನುಚಿತ. ಹುಟ್ಟಿಗೆ ಯಾವ್ದಪ್ಪ ಕಾರಣ ಅಂದ್ರೆ ಪೂರ್ವ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಧರ್ಮ ಅಧರ್ಮ ಪಾಪ ಪುಣ್ಯ ಆ ಫಲಗಳನ್ನ ಕೆಲವನ್ನ ಅನುಭವಿಸಿದೀವಿ, ಇನ್ನು ಕೆಲವನ್ನ ಅನುಭವಿಸಿಲ್ಲ. ಅದರಲ್ಲಿ ಮೂರು ರೀತಿ ಹೇಳ್ತಾರೆ, ಸಂಚಿತ ಆಗಾಮಿ ಪ್ರಾರಬ್ಧ ಅಂತ. ಜನ್ಮ ಜನ್ಮಗಳು ಮಾಡಿರ್ತಕ್ಕಂಥ ನಮ್ಮ ಅಕೌಂಟ್ ಅಲ್ಲಿ ರೆಕಾರ್ಡ್ ಆಗಿದೆ, ಚಿತ್ರಗುಪ್ತ ಬರ್ಕೊಳ್ತಾ ಇರ್ತಾರೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಈಗಿನ ಕಾಲದವರು ಅಲ್ಲ, ಚಿತ್ರಗುಪ್ತ ಎಲ್ಲಿದ್ದಾರೆ, ಅವ್ರ ಆಫೀಸ್ ಎಲ್ಲಿದೆ? ಇಷ್ಟು ಕೋಟಿ ಜನದ ಬರೀಬೇಕಾದ್ರೆ ಒಬ್ಬರಿಗೊಬ್ಬರು ಬರೆಯದ್ಬಿಟ್ರೆ ಏನ್ ಗತಿ? ಇದೆಲ್ಲ ಎಲ್ಲ ನಂಬಕ್ ಸಾಧ್ಯವೆ ಅಂತಾರೆ. ಏಯ್, ನಿನ್ನ ಆಫೀಸಲ್ಲಿ ಒಬ್ಬರದೊಬ್ಬರಿಗೆ ಏನೋ ಹೆಚ್ಚು ಕಮ್ಮಿ ಆಗತ್ತೆ, ಅದಕ್ಕೇನ್ ಕಂಟ್ರೋಲೇ ಇಲ್ಲ. ಒಂದ್ಸಲ ಗದಗಿಂದ ಯಾವುದೋ ಒಂದು ಬ್ಯಾಂಕ್ ಹೆಸರು ಅದೆಲ್ಲ ಹೇಳೋದು ಬೇಡ, ಅವಾಗ ಮೇಲ್ ಟ್ರಾನ್ಸ್ಫರ್ ಅಂತಿತ್ತು. ಅದ್ಯಾವುದೋ ಮನೆಯಲ್ಲಿದ್ದ ಆಕೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ಸರಿ, ದುಡ್ಡು ಬ್ಯಾಂಕ್ ಅಕೌಂಟ್ ಕಳಿಸ್ಬಿಡಿ ಮತ್ತೆ ಕಳಿಸ್ಬಿಟ್ಟೆ. ಆ ಕೋಲಾರಲ್ಲೋ ವಿಚಾರ ಬಂದೇ ಇಲ್ಲ, ಅವರು ಅವತ್ತೆ ಕಳಿಸಿದೀವಿ ಅಂತ ಇಲ್ಲಿ ಬಂದಿಲ್ಲ. ಮತ್ತೆ ಯಾಕೆ ಬರಲಿಲ್ಲ ಅಂತ ನೋಡಿದ್ರೆ ಬಂದಿದೆ. ಕೈವಲ್ಯ ಅನ್ನ ಅಕೌಂಟ್ಗೆ ಹಾಕೋದು, ಕೌಸಲ್ಯ ಅಕೌಂಟ್ಗೆ ಹಾಕಿದ್ದಾರೆ. ಅದೇ ರೀತಿ ಚಿತ್ರಗುಪ್ತರು ಒಬ್ಬರೊಬ್ಬರು ಬಂದ್ಬಿಟ್ರೆ ಏ ಆ ರೀತಿ ಆಗಲ್ಲ. ಚಿತ್ರಗುಪ್ತರು ಅಂದ್ರೆ ಯಾವುದೋ ಆಫೀಸ್ ಎಲ್ಲೋ ಕೂತ್ಕೊಂಡು ಬರೀತಾರೆ ಅಂತಲ್ಲ, ಗುಪ್ತ ಚಿತ್ರಗಳು. ನಿನಗೂ ಗೊತ್ತಾಗಿದ್ದೀರ, ರಹಸ್ಯವಾಗಿ ಯಾರಿಗೂ ಗೊತ್ತಾಗಿದ್ದೀರ, ಯಾರು ಕರ್ಮ ಮಾಡಿದಾರೋ, ಪಾಪ ಪುಣ್ಯ ಧರ್ಮ ಅಧರ್ಮ ಮಾಡಿದಾರೋ, ಅವರಲ್ಲೇ ಒಳಗಡೆ ರೆಕಾರ್ಡ್ ಆಗುತ್ತೆ. ನೋಡಿ, ಯಾವುದೋ ಒಂದು ತಪ್ಪು ಕೆಲಸ ಮಾಡಿದ್ದೀವಿ, ನಮ್ಗೆ ಗೊತ್ತು ಇನ್ನು ಮಾಡೋದು ತಪ್ಪು ಅಂತ, ಆದ್ರೂ ಮಾಡಿದ್ರೆ ಎಷ್ಟು ದುಡ್ಡು ಬರುತ್ತೆ ಅನ್ನೋ ದೃಷ್ಟಿಯಿಂದ ಮಾಡಿದ್ದೀವಿ. ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ, ಗೌರ್ಮೆಂಟ್ ಅಂತೂ ಕಂಡ್ಕೊಳ್ಳೋಕೆ ಆಗಲ್ಲ, ಅವರೇ ಕಳ್ಳರು, ಕಂಡ್ಕೊಳ್ಳೋಕೆ ಆಗಲ್ಲ. ಹೌದಾ? ಆದ್ರೂ ಅದ್ರ ಫಲನ ಅನುಭವಿಸ್ಲೇಬೇಕು ಯಾವಾಗಾದ್ರೂ. ಯಾಕೆ? ಯಾರಿಗೂ ಗೊತ್ತಿಲ್ಲದೆ ಇದ್ರು ಮಾಡತಕ್ಕಂಥ ನಿನಗೆ ಗೊತ್ತಿದೆಯೋ ಇಲ್ವೋ ಅದು ರೆಕಾರ್ಡ್ ಆಗಿರುತ್ತೆ ಆ ಜೀವಿ ಸಂಸ್ಕಾರದಲ್ಲಿ. ಆ ಕರ್ಮಗಳನ್ನ ಅದರಲ್ಲಿ ಜನ್ಮ ಜನ್ಮಗಳಾಗಿರ್ತಕ್ಕಂಥ ಸಂಚಿತ ಕರ್ಮ ಮತ್ತು ಅದರಲ್ಲಿ ಕೆಲವು ಫಲ ಕೊಡ್ಲಿಕ್ಕೆ
ತಯಾರಾಗುತ್ತೆ, ಅದನ್ನ ಪ್ರಾರಬ್ಧ ಕರ್ಮ ಅಂತಾರೆ. ಆ ಪ್ರಾರಬ್ಧ ಕರ್ಮ ಪ್ರಕಾರ ಇಲ್ಲಿ ಜನ್ಮ ಅನ್ನತಕ್ಕಂಥದ್ದು ಬರ್ತಾ ಇದೆ. ಅದೇನಾಯ್ತು, ನಾವು ಹುಟ್ಟಿರ್ತಕ್ಕಂಥದ್ದು ದುಃಖಕ್ಕೆ ಮೂಲ. ಆ ಹುಟ್ಟು ಅನ್ನತಕ್ಕಂಥದ್ದು ಧರ್ಮ ಅಧರ್ಮ ಪಾಪ ಪುಣ್ಯದ ಫಲ ಅದ ಹೋಗ್ಲಿ. ಆ ಕರ್ಮಗಳ ಪಾಪ ಪುಣ್ಯ ಧರ್ಮ ಅಧರ್ಮ ಇವೆಲ್ಲ ಯಾಕೆ ಮಾಡಿದ್ವಿ? ಸುಮ್ಮನಿದ್ದಾಗಿತ್ತಲ್ಲ. ಅಂದ್ರೆ ತಯೋಶ್ಚ ವಿಹಿತ ಪ್ರತಿಷಿದ್ಧ ಕರ್ಮ ಮೂಲತ್ವ, ಅದು ವಿಹಿತ ಕರ್ಮ. ಯಾವ ಕರ್ಮಗಳು ಶಾಸ್ತ್ರ ಮಾಡ್ಬೇಕು ಅನ್ನೋ ಅದನ್ನು ಮಾಡಿರ್ತಾರೆ ಕೆಲವರು, ಕೆಲವರು ಮಾಡಿದ್ರೆ ಬಿಟ್ಟಿರ್ತಾರೆ. ಬಿಟ್ಟು ಪ್ರತಿಷಿದ್ಧ ಕರ್ಮ ಯಾವ್ದು ಮಾಡಬಾರ್ದು ಅದನ್ನ ಮಾಡಿರ್ತಾರೆ. ಗೊತ್ತಿದ್ದು ಪಾಪ ಪುಣ್ಯ ನಡಿಬೋದು, ಗೊತ್ತಿಲ್ಲದೇನೋ ಪಾಪ ಪುಣ್ಯ ನಡಿಬೋದು. ಧರ್ಮ ಧರ್ಮ ಗೊತ್ತಿದ್ದು ನಡಿಬೋದು, ಗೊತ್ತಿಲ್ಲದೆ ನಡಿಬೋದು ಅಲ್ಲ. ಆದ್ರೆ ಪ್ರತಿಷಿದ್ಧ ಕರ್ಮ ಮೂಲತ್ವ ಅನಿವೃತ್ತಿ, ಅದು ಕರ್ಮ ಮಾಡಿದೀವಿ ಅದರ ಫಲನ ಅನುಭವಿಸ್ಲೇಬೇಕು, ಅದಕ್ಕೋಸ್ಕರ ಜನ್ಮ ಬಂದಿದೆ. ಅಂದ್ರೆ ಕರ್ಮಗಳನ್ನ ಯಾಕೆ ಮಾಡಿದ್ವಿ? ಸುಮ್ಮನೆ ಚೆನ್ನಾಗಿತ್ತಲ್ಲ. ನಿಜವಾಗ ನಮ್ಗೆ ಕೆಲಸಗಳು ಮಾಡ್ಬೇಕಾದ್ರೆ ಅನ್ಸುತ್ತೆ ಏನಂತ, ಅಯ್ಯಯ್ಯೋ ಏನಪ್ಪ ಬೆಳಿಗ್ಗೆ ಅಂತ ಇದ್ದಾಗಲಿಂದ ರಾತ್ರಿ ಮಲಗುವ ತನಕ ಒಂದಲ್ಲ ಒಂದ್ ಕೆಲಸ ಇದ್ದೇ ಇರುತ್ತೆ, ಸಾಕಪ್ಪ ಸಾಕು ಸುಮ್ಮನೆ ಕೂತಿರೋಣ ಅನ್ಸುತ್ತೆ ಅಂತ. ನಿಜವಲ್ಲ, ಸುಮ್ಮನೆ ಕೂತಿರೋದು ಬಹಳ ಕಷ್ಟ, ಸುಮ್ಮನೆ ಕೂತಿರೋದು ಬಹಳ ಕಷ್ಟ. ಶಾರೀರಿಕವಾಗಿ ಸುಮ್ಮನೆ ಇರೋದಕ್ಕೂ ಆಗಲ್ಲ, ಮತ್ತು ಮಾನಸಿಕವಾಗಿ ಸುಮ್ಮನೆ ಇರೋಕ್ಕೂ ಆಗಲ್ಲ. ಒಂದ್ವೇಳೆ ಸುಮ್ಮನೆ ಇದ್ಬಿಟ್ರೆ ಶರೀರ ಮನಸ್ಸು ಸುಮ್ಮನೆ ಇದ್ರೆ ಸುಮ್ಮನಿರೋ ಮನವೇ ಬ್ರಹ್ಮವಾಗುವೆ, ತನ್ನ ಸತ್ವರೂಪ ಹೊರಟೋಗ್ತಾನೆ. ಬಟ್ ಅದೇ ಕಷ್ಟ. ಇದು ಅರ್ಥ ಆಗ್ಬೇಕಾದ್ರೆ ಇದು ತಮಿಳ್ನಾಡಲ್ಲಿ ಮಧುರೈ ಮೀನಾಕ್ಷಿ ದೇವಸ್ಥಾನ ಅನ್ನತಕ್ಕಂಥದ್ದು, ಅಲ್ಲಿ ಒಬ್ಬ ಮಹಾತ್ಮರು ಬೆಳಿಗ್ಗೆ ಆ ಪುಷ್ಕರಣಿ ಬಾವಿನಲ್ಲಿ ಸ್ನಾನ ಮಾಡಿಕೊಂಡು 6 ಗಂಟೆ ಅಷ್ಟೊತ್ತಿ ಬಂದು ದ್ವಾರದಲ್ಲಿ ಕೂತ್ಕೊಳ್ಳೋದಂತೆ. ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತಿರೋರು ಇಲ್ಲಿನ ತನಕ ಸಂಜೆ 7 ಗಂಟೆ ಆರತಿ ಸಮಯದ ತನಕ ಕೂತಿರೋದಂತೆ, ಕದಲ್ತಿರ್ಲಿಲ್ಲ. ಅವ್ರ ಹೆಸರು ಏನು ಯಾರು ಗೊತ್ತಿಲ್ಲ, ಸುಮ್ಮನೆ ಸುಮ್ಮನೆ ಕೂತಿರೋ ಸ್ವಾಮೀಜಿ ಅನ್ನೋರಂತ ಅಷ್ಟೇ. ಅವರು ಸುಮ್ಮನೆ ಕೂತಿರೋರು, ರಾತ್ರಿ 7 ಗಂಟೆಗೆ ಆರತಿ ಸಮಯಕ್ಕೆಲ್ಲ ಹೋದ್ರೆ ಒಂದು ಪ್ರಸಾದ ಕೊಡೋರು, ಒಂದು ಪಡಿ ಅಂತ ಅಂದ್ರೆ ಬಾಳೆ ಎಲೆ ಮೇಲೆ ಒಂದು ಬಟ್ಲಲ್ಲಿ ಬಟ್ಲು ತುಂಬಾ ಹಾಕಿ ಬಾಳೆ ಎಲೆ ಮೇಲೆ ಕೊಡೋರು. ಅದೊಂದು ಗೋಪುರಕ್ಕೆ ಕಾಣೋದು, ಅದನ್ನ ಒಂದು ಪಡಿ ಅಂತ ಅನ್ನೋರಂತಲ್ಲಿ ಆ ಭಾಷೆನಲ್ಲಿ ಅದೊಂದು ಕೊಡೋರು. ಈ ತರ ನಡೀತಾ ಇತ್ತು. ಯಾಕೆ ಕೇಳ್ತೀನಿ, ಇದು ಸುಮ್ಮನೆ ಕೂತಿರೋದು ಅಷ್ಟು ಸುಲಭ ಅಲ್ಲ. ಯಾಕೆ ಕರ್ಮಗಳು ಮಾಡಿದ್ವಿ? ಸುಮ್ಮನೆ ಇದ್ದ ಚೆನ್ನಾಗಿತ್ತಲ್ಲ, ಈ ದುಃಖವೂ ಇರ್ತಾ ಇರ್ಲಿಲ್ಲ ಅಂದ್ರೆ ಅಷ್ಟು ಸುಲಭ ಅಲ್ಲ. ಸರ, ಯಾರೋ ಒಬ್ರು ಎಕ್ಸಿಕ್ಯೂಟಿವ್ ಆಫೀಸರ್ ಬಂದರು, ಅವರು ದೇವಸ್ಥಾನದ ಖರ್ಚೆಲ್ಲ ನೋಡಿದ್ರು, ಖರ್ಚು ಜಾಸ್ತಿ ಆಗ್ತಿದೆ ಕಮ್ಮಿ ಮಾಡಬೇಕು ಅಂತ ಏನ್ ಮಾಡಿದ್ರು, ಮೊದ್ಲು ಪ್ರಸಾದ ತಗೊಂಡ್ರು. ಎಷ್ಟು ಪ್ರಸಾದ ತಯಾರಾಗುತ್ತೆ, ಯಾರ್ಯಾರು ಎಷ್ಟೆಷ್ಟು ತೊಗೊಂಡೋಗ್ತಾರೆ, ಮನೆಗಳಿಗೆ ಎಷ್ಟು ತೊಗೊಂಡೋಗ್ತಾರೆ, ಇಲ್ಲಿ ಎಷ್ಟು ತಿಂತಾರೆ ಅಂತೆಲ್ಲ ನೋಡಿದ್ರು. ಎಲ್ರಿಗೂ ಕಮ್ಮಿ ಮಾಡ್ಕೊಂಬಂದ್ರು. ಪುರೋಹಿತರಿಗೆ 2 ಪಡಿ 3 ಪಡಿ ಕಮ್ಮಿ ಮಾಡಿ, ವಾಲ್ಗ ಊದವ್ರಿಗೆ 2 ಪಡಿ ಕಮ್ಮಿ ಮಾಡಿ, ಈ ಥರ ಕಮ್ಮಿ ಮಾಡ್ಕೊಂಬಂದ್ರು. ಕೊನೆಯಲ್ಲಿ ಸುಮ್ಮನೆ ಉಕ್ಕಂದ್ರೆ ಸ್ವಾಮಿ ಬರ್ಪಡಿ, ಸುಮ್ಮನೆ ಕೂತಿರೋ ಸ್ವಾಮೀಜಿಗೆ ಒಂದು ಅಂತಿತ್ತು. ಏಯ್, ಈ ಸುಮ್ಮನೆ ಕೂತಿರೋ ಸ್ವಾಮಿಗಳು ಇವರಿಂದಲೇ ದೇಶ ಹಾಳಾಗಿದ್ದು, ಅದೇ ಕೊಡಬೇಡಿ ಅಂತ ಒಂದನ್ನು ಕ್ಯಾನ್ಸಲ್ ಮಾಡ್ಬಿಟ್ರು. ನಿಜವಾಗ್ಲು ದೇಶ ಏನನ್ನ ಒಂದ್ ಸ್ವಲ್ಪ ಸುರಕ್ಷಿತವಾಗಿರುತ್ತೆ ಅಂದ್ರೆ ಅಂತ ಮಹಾತ್ಮರಿಂದಲೇ ಹೊರತು ಈ ಬೇರೆಯಿಂದ ಅಲ್ಲ. ಇಲ್ಲಿ ನಮ್ಮ ಭಾರತ ದೇಶದ ಬಹಳಷ್ಟು ಜನ ಪಾಶ್ಚಾತ್ಯ ದೇಶಕ್ಕೆ ಹೋಗ್ತಿರ್ತಾರೆ. ವಿವೇಕಾನಂದರು ಹೋದ್ರು ಹೆಸರು ಬಂತ ಹೊರತು ಬೇರೆ ಯಾವ ಮಿನಿಸ್ಟರ್ಗಳು ಯಾರೇ ಹೋಗ್ಲಿ ನಮ್ದೊಂದು ದರಿದ್ರ ದೇಶ ಭಿಕ್ಷೆ ಬೇಡಕ್ಕೆ ಹೋಗ್ತಾರೆ. ಆ ರೀತಿ ಇವರಿಗೆ ಕ್ಯಾನ್ಸಲ್ ಮಾಡಿಬಿಡಿ, ಸುಮ್ಮನೆ ಕೂತಿರೋರಿಗೆ ನಾವು ಎನ್ಕರೇಜ್ ಮಾಡೋದು ಬೇಡ ಅಂತಾರೆ. ಸರಿ, ಪ್ರಸಾದಕ್ಕೆ ಹೋದ್ರೆ 2 ದಿವಸ ಹೋಗ್ತಾರೆ, ಕೊಡ್ಲಿಲ್ಲ ಪ್ರಸಾದನ
ಮೂರನೇ ದಿವಸ ಕೇಳ್ತಾರೆ ಯಾಕೆ ಪ್ರಸಾದ ಕೊಡ್ತಿಲ್ಲ ಅಂತ. ಇಲ್ಲ ಎಕ್ಸಿಕ್ಯೂಟಿವ್ ಆಫೀಸರ್ ಹೊಸ್ದಾಗ ಬಂದಿದ್ರೆ ನಿಮ್ಗೆ ಕ್ಯಾನ್ಸಲ್ ಮಾಡ್ಬಿಟ್ಟು. ಯಾಕೆ ಕ್ಯಾನ್ಸಲ್ ಮಾಡಂತೆ, ನೀವೇ ಹೋಗಿ ಕೇಳಿ ಅವ್ರನ್ನ ಅಂತಾರೆ. ಅವ್ರನ್ನ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ ಸುಮ್ಮನೆ ಕೂತಿರೋಲ್ಲ, ಕೊಡೋಕ್ಕಾಗಲ್ಲ, ಕೆಲಸ ಮಾಡಬೇಕು. ಅದಕ್ಕೆ ಅವ್ರು ಹೇಳ್ತಾರೆ ನಾನು ಮಾಡೋ ಕೆಲಸ ನೀವು ಮಾಡಿ, ನಿಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ ಕೆಲಸ ನಾನು ಮಾಡ್ತೀನಿ. ಇಲ್ಲೋ ಆಫೀಸರ್ ಆಗಿದ್ರು, ಇದೇನು ಮಾಡಿ ಬಂದಿದ್ರು, ಅದು ನಾನು ಮಾಡ್ತೀನಿ. ಒಂದಿವಸ ನಾನು ಮಾಡೋ ಕೆಲಸ ಮಾಡಿ, ನೀನು ಮಾಡೋದೇ ಸುಮ್ಮನೆ ಕೂತಿರೋದು ಮಾಡಿ ಅದನ್ನ. ಸಾರಿ, ಪ್ರಯತ್ನ ಮಾಡ್ತಾರೆ, ಚಾರ್ಜ್ ತಗೊಂಡು ಬಂದು ಕೊಡ್ತಾರೆ. ಅರ್ಧ ಗಂಟೆ ಕೂತ್ರೆ ಇಲ್ಲ ಬೆನ್ನಿ ಈಗ ಅನ್ಕೊಡ್ತಾರೆ. ಏಯ್ ನಾನು ಯಾಕೆ ಕೂತಿನ ಕೂದಬೇಕು? ಮತ್ತೊಂದು ಅರ್ಧ ಗಂಟೆ ಪ್ರಯತ್ನ, ಹಿಂದ್ಗಡೆ ಯಾರು ಓಡಾಡ್ದಾಗತ್ತೆ, ಅವರು ನೋಡ್ತಾರೆ ಈ ಥರ ಎಲ್ಲ ಮಾಡಬಾರ್ದು. ನಾನು ಯಾಕೆ ಕೂತಿನ ಕೂತಿರ್ಬೇಕಂದ್ರೆ ಸುಮಾರು ಒಂದೊಂದೂವರೆ ಗಂಟೆ ಪ್ರಯತ್ನ ಮಾಡ್ತಾರೆ, ಆಗೋದಿಲ್ಲ ಅವ್ರಿಗೆ. ಎದ್ದೋಗ್ಬಿಟ್ಟು ಇನ್ಮೇಲೆ ಎರಡು ಪಡಿ ಕೊಡಿ ಇವ್ರಿಗೆ ಅಂತ ಬರೀತಾರೆ. ಯಾತಕ್ಕೆ ಹೇಳಿ ಅಂದರೆ ಸುಮ್ಮನೆ ಕೂತಿರ್ತಕ್ಕಂಥದ್ದು ಸಾಧ್ಯವಿಲ್ಲ. ಯಾಕಪ್ಪ ಸಾಧ್ಯವಿಲ್ಲ ಅಂದರೆ, ಯಾಕೆ ಕರ್ಮಣನ್ ಮಾಡಿದ್ರು? ಕರ್ಮನಷ್ಟ ರಾಗದ್ವೇಷ 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 ಆಸ್ಪದತ್ವ ಕರ್ಮ ಅನ್ನತಕ್ಕಂಥದ್ದು ಯಾಕೆ ಮಾಡ್ತೀವಿ? ರಾಗದ್ವೇಷ ಅನ್ನತಕ್ಕಂಥ ಮಲಿದೆ ಬೇಕು ಅನ್ನತಕ್ಕಂಥದಕ್ಕೋಸ್ಕರ ಕರ್ಮ ಮಾಡ್ತೀವಿ. ಇದರಿಂದ ದೂರ ಹೋಗ್ಬೇಕು ಅನ್ನೋದಕ್ಕೋಸ್ಕರ ಕರ್ಮಗಳು ಮಾಡ್ತೀವಿ. ಸೊ ಇಲ್ಲಿಗೆ ನಿಲ್ತಿರೋ ಸಮಯ ಆಯಿತು, ಇಲ್ಲಿಗೆ ನಿಲ್ತಿರೋಣ. ಮುಂದೆ ನಾಳೆ ಇದನ್ನ ಮುಂದುವರ್ಸೋಣ. ಇವತ್ತೊಂದು ಸ್ವಲ್ಪ ಮೊದಲನೇ ದಿವಸ ಆದ ಕಾರಣ ಕಮ್ಮಿ ಸಮಯ ಸಿಕ್ಕಿದೆ. ಸೊ ನಾಳೆಯಿಂದ ಮುಕ್ಕಾಲು ಗಂಟೆ ಕಾಲ ಇದನ್ನೇ ಮುಂದುವರ್ಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈಗಾಗಲೇ ಅನಂತಮೂರ್ತಿ ಹೇಳಿರ್ತಕ್ಕಂಥದ್ದಲ್ಲಿ ತೆಲುಗು ಗ್ರಂಥಗಳು ಪರಮಾತ್ಮ ಚಿಂತಾಮಣಿ ಅಂತ ಒಂದು, ಮತ್ತು ಭಗವದ್ಗೀತೆ ಭಾಷ್ಯ ಅದನ್ನು ತೆಲುಗು ಅನುವಾದ ಮಾಡಿದ ಕೈಗಳ ಸ್ವಾಮಿಗಳು, ಮತ್ತು ಕ್ಲೇಶಾಪಾರಣಿ ನೇಷನ್ ಸಿದ್ಧಿ ಗ್ರಂಥ ತೆಲುಗು ಅನುವಾದ ಆಗಿದೆ, ಕನ್ನಡ ಅನುವಾದ ಆಗಿದೆ, ಮತ್ತು ಅಮೃತ ವಾಕ್ಕುಲು ಅನ್ನತಕ್ಕಂಥದ್ದು ಒಂದು ಪುಸ್ತಕ, ಪರಮಾತ್ಮ ಚಿಂತಾಮಣಿ ತೆಲುಗು, ಮತ್ತು ಜ್ಞಾನದೀಪ ಅನ್ನತಕ್ಕಂಥದ್ದಿದೆ. ಸೊ ಇಲ್ಲಿ ಸ್ವಾಮಿಗಳ ಹತ್ರ ಇರುತ್ತೆ, ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ತಗೋಬಹುದು. ಹರಿ ಓಂ. ನಾರಾಯಣ ನಾಳೆಯಿಂದ ತಾವು, ನಾಳೆಯಿಂದ ನಂದು ಏನು ಮಾತು ಅನ್ನೋದು ಇರೋದಿಲ್ಲ, ತಾವು ಆರೂವರೆಗೆ ಬಂದು ಶುರು ಮಾಡಿಬಿಡ್ಬೋದು ಸ್ವಾಮಿ. ನಾಳೆಯಿಂದ ಭಾನುವಾರದವರೆಗೆ, ಭಾನುವಾರನೂ ಏನು ಇರೋದಿಲ್ಲ, ತಮ್ಮ ಕಾರ್ಯಕ್ರಮ ಮುಗಿದ ಮೇಲೆ ಸಾಂಪ್ರದಾಯಿಕವಾದ ಒಂದು ಮುಕ್ತಾಯ ಒಂದು ಕಾರ್ಯ ಮಾಡ್ತೇನೆ ಅಷ್ಟೇ. ನಾಳೆಯಿಂದ ತಾವು ಡೈರೆಕ್ಟಾಗಿ ಮುಂದುವರಿಸ್ಬೋದು. ನಮಸ್ಕಾರ ಸರ್, ಧನ್ಯವಾದ ಧನ್ಯವಾದ ಧನ್ಯವಾದ.